ಶತಮಾನಗಳ ಹಳೆಯ ಭಾರತ ಮತ್ತು ಆಗಿನ ಜೀವನ ಶೈಲಿ. ದಿನ ಕಳೆದಂತೆ ಕ್ರಮೇಣವಾಗಿ ಭಾರತ ಪ್ರಗತಿಯತ್ತ ನಡೆಯುತ್ತಿದೆ. ಈಗಿನ ಸಮಯದಲ್ಲಿ ಮೊಬೈಲ್ ಹಾಗೂ ಆಧುನಿಕ ತಂತ್ರಜ್ಞಾನದಿಂದ ಜನರು ಕೂಡ ಸ್ಮಾರ್ಟ್ ಆಗಿದ್ದಾರೆ. 1000 ಇಸ್ವಿಯಲ್ಲಿ ಭಾರತ ಹೇಗಿತ್ತು ಎಂಬುದು ನೀವು ಯಾವಾಗಾದರೂ ಯೋಚಿಸಿದ್ದೀರಾ? 1000 ವರ್ಷಗಳ ಹಿಂದೆ ಜನರು ಹೇಗೆದ್ದರು, ಹೇಗೆ ಜೀವಿಸುತ್ತಿದ್ದರು, ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿ ತಿಳಿಯಿರಿ. ಇದು 1000 ವರ್ಷಗಳ ಹಿಂದಿನ ಜಗತ್ತು, ಅಂದರೆ ಸನ್ 1000 1100 ಸಮೀಪದ ಪ್ರಪಂಚ. ಇತಿಹಾಸದಲ್ಲಿ ಮಧ್ಯಕಾಲೀನ ಯುಗದಲ್ಲಿ ಬರುತ್ತದೆ. ಇತಿಹಾಸದಲ್ಲಿ ಭಾರತೀಯ ಆಡಳಿತಗಾರರಿಗೆ ಸ್ಥಳೀಯ ಭಾರತೀಯ ಆಡಳಿತಗಾರರು ಎಂದು ಹೇಳಲಾಗುತ್ತದೆ. ಸ್ಥಳೀಯ ಭಾರತೀಯ ಆಡಳಿತಗಾರರು ಭಾರತವನ್ನು ಆಳುತ್ತಿದ್ದರು. ಆಗ ಅನೇಕ ದಾಳಿಕೋರರು ಭಾರತಕ್ಕೆ ನುಗ್ಗಿದರು. ಈ ದಾಳಿಕೋರರು ಭಾರತದ ಅನೇಕ ಸಣ್ಣಪುಟ್ಟ ಗ್ರಾಮಗಳಲ್ಲಿ ಆಳುತ್ತಿದ್ದರು. ಆಗಿನ ಕಾಲದಲ್ಲಿ ಭಾರತದಲ್ಲಿ ಪಲ್ಲವರು, ಚಾಲುಕ್ಯ, ಪಾಂಡಿಯರು, ಚೋಳರು, ರಾಷ್ಟ್ರಕೂಟರು ಹಾಗೂ ಅನೇಕ ರಾಜವಂಶಗಳು ರಾಜ್ಯ ಮಾಡುತ್ತಿದ್ದರು. 1000 ಇಸ್ವಿಯಲ್ಲಿ ಸಾರಿಗೆ ವ್ಯವಸ್ಥೆ. 1000 ಇಸ್ವಿಯಲ್ಲಿ ಜಗತ್ತು ನಮ್ಮ ಈಗಿನ ಯುಗಕ್ಕಿಂತಲೂ ಸಂಪೂರ್ಣವಾಗಿ ವಿಭಿನ್ನವಾಗಿತ್ತು ಎಂಬುದು ಸ್ಪಷ್ಟವಾಗಿ ಹೇಳಬಹುದು. ಆಗ ನಮ್ಮ ಜಗತ್ತು ಅತೀ ದೊಡ್ಡದಾಗಿತ್ತು. ಯಾತ್ರೆ ಮಾಡುವುದಕ್ಕಾಗಿ ವಾಹನಗಳ ವ್ಯವಸ್ಥೆ ಆಗ ಇರಲಿಲ್ಲ. ಆದ ಕಾರಣ ಜನರು ಕಾಲ್ನಡಿಗೆ, ಕುದುರೆ ಸವಾರಿ, ಹಡಗು ಚಲಾವಣೆ ಮಾತ್ರ ಸಂಭವವಾಗಿತ್ತು. ಆದ್ದರಿಂದ ಆಗಿನ ಜನರು ತನ್ನ ಸುತ್ತಮುತ್ತಲಿನ ಕೆಲವೇ ಕಿಲೋಮೀಟರ್ವರೆಗೆ ಮಾತ್ರ ಸಂಪರ್ಕ ಹೊಂದಿದ್ದರು. ಸ್ವಲ್ಪ ದೂರದ ಊರು ಕೂಡ ಅವರಿಗೆ ಹೊಸದಾಗಿತ್ತು. ಭಾರತದಲ್ಲಿ ದೂರದ ಊರಿನಲ್ಲಿ ಭಾಷೆ ಕೂಡ ಬದಲಾಗಿ ಹೋಗುತ್ತಿತ್ತು. ಆದ ಕಾರಣ ದೂರದ ಜನರಿಂದ ಸಂಪರ್ಕ ಸಂಚಾರ ಅತಿ ಕಡಿಮೆ ಹೊಂದುತ್ತಿದ್ದರು. 1000 ಇಸ್ವಿಯಲ್ಲಿ ಕೈಗಾರೀಕರಣ. ಆ ಸಮಯದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಲು ಮಷಿನರಿ ಹಾಗೂ ಫ್ಯಾಕ್ಟರಿಗಳಿರಲಿಲ್ಲ. ಆದರೆ ಆ ಸಮಯದಲ್ಲಿ ಚೈನಾದಲ್ಲಿ ಉತ್ಪಾದನೆ ಮಾಡಲಾಗುತ್ತಿತ್ತು. ಒಂದೇ ಕುಲುಮೆಯಲ್ಲಿ ಒಂದೇ ಬಾರಿ ಹಲವಾರು ಮಣ್ಣಿನಿಂದ ಮಾಡಲಾದ ಪಾತ್ರೆಗಳು ಹಾಗೂ ಆಟಿಕೆಗಳು ಮಾಡಲಾಗುತ್ತಿತ್ತು. ಕುಲುಮೆಯಲ್ಲಿ ಮಾಡಲಾದ ವಸ್ತುಗಳನ್ನು ಕಟ್ಟಿಗೆ ಹಾಗೂ ಕಲ್ಲಿದ್ದಲಿನಿಂದ ಸುಡಲಾಗುತ್ತಿತ್ತು. ಆ ಸಮಯದಲ್ಲಿ ಭಾರತದ ಬಗ್ಗೆ ಹೇಳುವುದಾದರೆ ಬಟ್ಟೆ, ಆಹಾರ ಮತ್ತು ಮಸಾಲೆಗಳ ಉತ್ಪಾದನೆ ಮಾಡಲಾಗುತ್ತಿತ್ತು. ಮತ್ತೆ ಭಾರತದಿಂದ ಬೇರೆ ದೇಶಗಳಿಗೆ ಈ ಪದಾರ್ಥಗಳು ಮಾರಾಟ ಮಾಡಲಾಗುತ್ತಿತ್ತು. ಆಗ ಭಾರತ ಅತಿ ಹೆಚ್ಚು ಆಹಾರ ಪದಾರ್ಥ ಉತ್ಪಾದಿಸುವ ದೇಶವಾಗಿತ್ತು. 1000 ಇಸ್ವಿಯಲ್ಲಿ ನಗರ ಮತ್ತು ಹಳ್ಳಿಯ ಜೀವನ. ಆ ಸಮಯದಲ್ಲಿ ನಗರಗಳಲ್ಲಿ ಅಂಗಡಿಗಳು ಹಾಗೂ ಮಾರುಕಟ್ಟೆಗಳಿದ್ದವು. ಅಂಗಡಿಗಳಲ್ಲಿ ಸಾಮಾನ್ಯವಾಗಿ ವಸ್ತುಗಳು ದೊರೆಯುತ್ತಿದ್ದವು. ಅಂಗಡಿಗಳು ಹಾಗೂ ಮಾರುಕಟ್ಟೆಗಳು ತುಂಬಾ ಹತ್ತಿರವಾಗುತ್ತಿದ್ದವು. ಆಗ ಮೊಬೈಲ್, ಸಿಮ್ ಕಾರ್ಡ್, ಗ್ಯಾಜೆಟ್ಸ್ ಅಂಗಡಿಗಳು ಆಗಿರಲಿಲ್ಲ. ಆದರೆ ಸಾಮಾನ್ಯವಾಗಿ ಚಿನ್ನ, ಬೆಳ್ಳಿ, ಪಾತ್ರೆಗಳು, ಬಟ್ಟೆ, ಸಾಂಬಾರ ಪದಾರ್ಥಗಳು, ಸುಗಂಧಗಳು, ಹಣ್ಣು, ಹೂವು ಇಂತಹ ಧಾರ್ಮಿಕ ವಸ್ತುಗಳ ಅಂಗಡಿಗಳಿದ್ದವು. ಹಸ್ತಚಾಲಿತ ಕಾರ್ಯಗಳಾದ ಬಡಿಗ, ಕುಂಬಾರ, ಕಮ್ಮಾರ ಇವರೆಲ್ಲರೂ ತಮ್ಮ ಕೈಗಳಿಂದ ಕೆಲಸ ಮಾಡುತ್ತಿದ್ದರು. ಎಲ್ಲರೂ ತಮ್ಮ ತಮ್ಮ ಕೆಲಸಗಳಲ್ಲಿ ಪಾಂಡಿತ್ಯ ಉಳ್ಳವರಾಗಿದ್ದರು. ಈಗಿನ ಸಮಯದಲ್ಲಿ ಯಾವ ಮಷಿನ್ ಕೂಡ ಮಾಡಲಾರದಷ್ಟು ಅದ್ಭುತ ಕೆತ್ತನೆಗಳು ಆಗಿನ ಜನರು ಮಾಡುತ್ತಿದ್ದರು. 1000 ಇಸ್ವಿಯಲ್ಲಿ ವಸತಿ ಮತ್ತು ನಿರ್ಮಾಣ ಜಗತ್ತು. 1000 ಇಸ್ವಿಯಲ್ಲಿ ಎಲ್ಲ ಮನೆಗಳು ಹಾಗೂ ಅರಮನೆಗಳು ಮಣ್ಣು, ಕೈಯಿಂದ ಮಾಡಲಾದ ಇಟ್ಟಿಗೆಗಳು, ಕಟ್ಟಿಗೆಗಳು, ಸುಣ್ಣದಿಂದ ಮಾಡಲಾಗುತ್ತಿದ್ದವು. ಈಗಿನ ಕಾಲದಲ್ಲಿ ಸಿಮೆಂಟ್ನಿಂದ ಮಾಡಲಾಗುವ ಮನೆಗಳು ಹಾಗೂ ಅನೇಕ ಮನೆಗಳಲ್ಲಿ 5-10 ವರ್ಷಗಳಲ್ಲಿ ಬಿರುಕು ಮೂಡುತ್ತವೆ. ಆದರೆ ಹಳೆಯ ಕಾಲದ ಮನೆಗಳು ಹಾಗೂ ಅರಮನೆಗಳು ಮಣ್ಣು ಹಾಗೂ ಸುಣ್ಣದಿಂದ ಮಾಡಲಾದ ಮನೆಗಳ 500 1000 ವರ್ಷಗಳ ಕಾಲ ಸದೃಢವಾಗಿರುತ್ತಿದ್ದವು. 1000 ಇಸ್ವಿಯಲ್ಲಿ ವ್ಯಾಪಾರ. ಆಗಿನ ಸಮಯದಲ್ಲಿ ವ್ಯಾಪಾರ ವ್ಯವಹಾರಗಳಿಗೆ ನಾಣ್ಯಗಳು ನಡೆಯುತ್ತಿದ್ದವು. ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಾಟರ್ ಪದ್ಧತಿಯ ಮೂಲಕ ವ್ಯಾಪಾರ ಮಾಡುತ್ತಿದ್ದರು. ಅಂದರೆ ಒಂದು ಪದಾರ್ಥ ಕೊಟ್ಟು ಇನ್ನೊಂದು ಅವರಿಂದ ಪಡೆಯುವುದು. ಗೋಧಿಯ ಬದಲಾಗಿ ಅಕ್ಕಿ, ಬೆಲ್ಲದ ಬದಲಾಗಿ ಹಣ್ಣುಗಳು, ಪಾತ್ರೆಗಳ ಬದಲಾಗಿ ಕಟ್ಟಿಗೆಗಳು, ಹೆಚ್ಚಾಗಿ ಇದೇ ರೀತಿ ವ್ಯವಹಾರಗಳು ನಡೆಯುತ್ತಿದ್ದವು. ಎಲ್ಲ ಜನರಿಗೂ ಅವಶ್ಯಕ ವಸ್ತುಗಳ ಅಪೂರ್ತಿಯು ಪೂರ್ಣವಾಗುತ್ತಿತ್ತು. ಆಗಿನ ಸಮಯದಲ್ಲಿ ಹೆಚ್ಚು ಜನರು ಕೌಟುಂಬಿಕ ವ್ಯವಹಾರ ಮುಂದುವರಿಸುತ್ತಾ ಹೋಗುತ್ತಿದ್ದರು. 1000 ಇಸ್ವಿಯಲ್ಲಿನ ನ್ಯಾಯಾಂಗ. ಆಗಿನ ಸಮಯದಲ್ಲಿ ರಾಜ್ಯದ ದೊಡ್ಡ ನಿರ್ಧಾರಗಳು ರಾಜರು ತೆಗೆದುಕೊಳ್ಳುತ್ತಿದ್ದರು. ಆದರೆ ಹಳ್ಳಿ ಮತ್ತು ನಗರಗಳ ಸಣ್ಣಪುಟ್ಟ ಜನರ ಸಮಸ್ಯೆಗಳು ನಿವಾರಿಸಲು 5 ಹಿರಿಯ ಜನರನ್ನು ನೇಮಿಸಲಾಗುತ್ತಿತ್ತು. ಇವರೇ ಅಲ್ಲಿನ ಸಣ್ಣಪುಟ್ಟ ಸಮಸ್ಯೆಗಳು ನಿವಾರಿಸುತ್ತಿದ್ದರು. 1000 ಇಸ್ವಿಯಲ್ಲಿನ ಮದುವೆ ಮತ್ತು ಸಂಬಂಧಗಳು.
ಆಗಿನ ಸಮಯದಲ್ಲಿ ಹುಡುಗ ಮತ್ತು ಹುಡುಗಿ ಬೇರೆ ಬೇರೆ ಹಳ್ಳಿಯವರಾಗಿರುತ್ತಿದ್ದರು. ಆಗ ಹೆಚ್ಚು ಜನರು ಒಂದೇ ಊರು ಹಾಗೂ ಒಂದೇ ಗೋತ್ರದವರನ್ನು ಮದುವೆ ಮಾಡುತ್ತಿರಲಿಲ್ಲ. ಆಗ ಎಲ್ಲ ಮದುವೆಯೂ ಸಹ ಸುತ್ತಮುತ್ತಲಿನ ಹಳ್ಳಿಯಲ್ಲಿ ಮಾಡಲಾಗುತ್ತಿತ್ತು. ಆ ಸಮಯದಲ್ಲಿ ವಧುವಿನ ಮೆರವಣಿಗೆ 4-5 ದಿನಗಳ ಕಾಲ ಮಾಡಲಾಗುತ್ತಿತ್ತು. ಈ ಮೆರವಣಿಗೆ ಎತ್ತಿನ ಬಂಡಿಯಲ್ಲಿ ಮಾಡಲಾಗುತ್ತಿತ್ತು. 1000 ಇಸ್ವಿಯಲ್ಲಿ ಶಿಕ್ಷಣ ಪದ್ಧತಿ. ಆ ಸಮಯದಲ್ಲಿ ಸಾಮಾನ್ಯವಾಗಿ ಗುರುಕುಲಗಳು ನಡೆಯುತ್ತಿದ್ದವು. ಭಾರತದಲ್ಲಿ ಭಾರತೀಯರೊಂದಿಗೆ ವಿದೇಶದ ವಿದ್ಯಾರ್ಥಿಗಳು ಸಹ ಬರುತ್ತಿದ್ದರು. 18 ವಿವಿಧ ಕಲೆಗಳ ಬಗ್ಗೆ ಜ್ಞಾನ ಪಡೆಯುತ್ತಿದ್ದರು. ಖಗೋಳಶಾಸ್ತ್ರ, ಶಸ್ತ್ರಚಿಕಿತ್ಸೆ, ಚಿಕಿತ್ಸಾ, ಕೃಷಿ, ಗಣಿತಶಾಸ್ತ್ರ, ಲೆಕ್ಕಪತ್ರ, ಈ ವಿಷಯಗಳ ಬಗ್ಗೆ ಜ್ಞಾನ ಪಡೆಯುತ್ತಿದ್ದರು. ಹೀಗಿದೆ ನೋಡಿ 1000 ಇಸ್ವಿಯಲ್ಲಿ ಭಾರತ.